ಸ್ನೇಹಿತರೆಲ್ಲರೂ ನಮಸ್ಕಾರ. ಮನುಷ್ಯ ಕೆಲಸ ಇದ್ರೆ ಕೂತ್ಕೊಂಡಿಲ್ಲ, ಕೂತ್ಕೊಳ್ಳೋದಿಲ್ಲ, ಕೂತ್ಕೊಳ್ಳಬಾರ್ದು. ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡಿರೋಂಥ ಪ್ರತಿಯೊಬ್ಬ ವ್ಯಕ್ತಿ, ಗಂಡಸಾಗಿರಲಿ ಹೆಂಗಸಾಗಿರಲಿ, ತಾನು ಮಾಡುವಂಥ ಪ್ರತಿಯೊಂದು ದಿನ ಕೂಡ ತನ್ನಲ್ಲಿ ಒಂದು ಯಾವುದಾದ್ರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿ ದುಡಿತಾನೆ ಇರ್ತಾರೆ. ಅದರಲ್ಲೂ ತಂದೆ ತಾಯಿ ಅಥವಾ ಹಿರಿಯರು ಯಾವುದೋ ಒಂದು ವಿದ್ಯಾಭ್ಯಾಸ ಹೇಳ್ತಾರೆ, ಅವ್ರ ಇಷ್ಟಕ್ಕೆ ಅನುಗುಣವಾಗಿ ತಾನು ಕೂಡ ಒಂದು ವಿದ್ಯಾಭ್ಯಾಸ ಮಾಡಿಕೊಂಡು ಒಂದು ಕೆಲಸದಲ್ಲಿ ಇದ್ಕೊಂಡು ಆ ಕೆಲಸದಲ್ಲಿ ಪ್ರತಿಯೊಂದು ದಿನ ದುಡ್ಕೊಂಡು ಏನಾದರೂ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ತಾ ಇರ್ತಾರೆ. ಇದು ಕಾಮನ್ ಅಂಗಡಿ ಅಂತ ಒಂದು ಜೀವನದ ಒಂದು ಪಯಣ. ಅದೇ ರೀತಿ ನೀವು ಯೂಶುವಲ್ ಆಗಿ ನಾವು ನೋಡೋದು, ತಾನು ವಿದ್ಯಾಭ್ಯಾಸ ಮಾಡಿದ್ಮೇಲೆ ಒಂದು ಕ್ಯಾಂಡಿಡೇಟ್ ಯಾವುದೋ ಒಂದು ಕಂಪ್ನಿಗಳಲ್ಲಿ ಫಸ್ಟ್ ಜಾಬ್ ಅಂತ ಹೇಳಿದಾಗ, ಯಾವುದೋ ಒಂದು ಕಂಪ್ನಿಗೆ ಹೋದಾಗ, ಸಂದರ್ಶನಕ್ಕೆ ಹೋದಾಗ, ಇಂಟರ್ವ್ಯೂಗೆ ಹೋದಾಗ ಅದು ತುಂಬ ಕಷ್ಟ ಬೀಳಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಏನು ಕಷ್ಟ ಆಗುತ್ತೆ ಅಂತ. ತನ್ನ ತಾನೇ ಒಂದು ತನ್ನಲ್ಲಿರೋವಂಥ ವಿದ್ಯಾಭ್ಯಾಸ ಆಗಲಿ, ಸಾಮರ್ಥ್ಯ ಆಗಲಿ, ಸ್ಕಿಲ್ಸ್ ಆಗಿರಲಿ, ಇವುಗಳನ್ನ ಅಲ್ಲಿ ಪ್ರದರ್ಶನ ಮಾಡಬೇಕಾಗುತ್ತೆ. ಅಂದರೆ ತಾನು ಅಲ್ಲಿ ಒಂದು ಪ್ರೆಸೆಂಟ್ ಮಾಡಿಕೊಂಡು ಆ ಒಂದು ಕೆಲಸನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಪ್ರಯತ್ನ ಪಡಬೇಕಾಗುತ್ತೆ. ಎಲ್ಲರಿಗೂ ಗೊತ್ತಿರೋಂಗೆ ಭಾರತದ ಜನಸಂಖ್ಯೆ 130 ಕೋಟಿ ಆಗಿದೆ. 130 ಕೋಟಿ ದಾಟಿ ಭಾರತ ವಿಶ್ವದ ಮೊದಲನೇ ಸ್ಥಾನದಲ್ಲಿರೋಂಥ ಚೈನಾ ಜೊತೆಗೆ ಕಾಂಪೀಟ್ ಮಾಡ್ತಾರೆ. ಖುಷಿಯಾಗುತ್ತಾ? ಏನು ಒಲಿಂಪಿಕ್ ಮೆಡಲ್ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಭಾರತದಲ್ಲಿ 15 ಲಕ್ಷ ಪದವೀಧರರು ವರ್ಷಕ್ಕೆ ಬರ್ತಾ ಇದ್ದಾರೆ ಈಚೆಗಡೆ. ಅದರಲ್ಲಿ 6-7 ಲಕ್ಷ ಬರೀ ಇಂಜಿನಿಯರ್ಸ್ ಇದ್ದಾರೆ. ಆದರೆ ಈ ಒಂದು ಸರಾಸರಿಯಲ್ಲಿ ಹೋಗ್ತಾ ಇರೋಂಥ ಬೆಳೀತಾ ಇರೋಂಥ ಪಾಪ್ಯುಲೇಷನ್ಗೆ ಭಾರತದಲ್ಲಿ ಅಷ್ಟು ಉದ್ಯಮಗಳು ಬರ್ತಾ ಇದೆಯಾ? ಆ ಬರ್ತಾ ಉದ್ಯಮಗಳಲ್ಲಿ ಈ ಹುಡುಗರಿಗೆ ಸರಿಯಾಗಿರೋಂಥ ಕೆಲಸಗಳಿದೆಯಾ? ಅಥವಾ ಈ ಹುಡುಗರು ಏನು ವಿದ್ಯಾಭ್ಯಾಸ ಮಾಡ್ಕೊಂಬರ್ತಿದ್ದಾರೆ ಅದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ? ಎಲ್ಲರೂ ಬರ್ತಾ ಇರೋಂಥವ್ರೆಲ್ಲರಿಗೂ ಕೆಲಸ ಸಿಗ್ತಾ ಇದೆಯಾ? ಮತ್ತು ಕೆಲಸ ಸಿಗದೇ ಇರೋರು ಏನು ಮಾಡ್ತಾ ಇದ್ದಾರೆ? ಇವುಗಳೆಲ್ಲ ನಾವು ಸ್ವಲ್ಪ ನೋಡಬೇಕಾಗತ್ತೆ. ಇದಕ್ಕೆ ಒಂದು ಮುಂದೆ ಒಂದು ಪ್ರಾಬ್ಲಮ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಈ ಪಾಪ್ಯುಲೇಷನ್ ಏನು ಡೆವಲಪ್ ಆಗ್ತಾ ಇದೆ, ತುಂಬ ಡೆವಲಪ್ ಏನಾಗ್ತಾ ಇದೆ, ಇದು ಭಾರತದ ಯುವಕರಿಗೆ ಮುಂದಿನ ಪೀಳಿಗೆಗೆ ಪರ್ಟಿಕ್ಯುಲರಾಗಿ ತುಂಬ ಒಂದು ಪ್ರಾಬ್ಲಮ್ಯಾಟಿಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮಲ್ಲಿ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳು ಭಾರತದಲ್ಲಿ ಲಿಮಿಟೆಡ್ ಇದೆ. ಆ ಲಿಮಿಟೆಡ್ ಕರೆಕ್ಟಾಗಿ ಒಂದು ಜನಸಂಖ್ಯೆ ಕೂಡ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ, ಅದು ಕರೆಕ್ಟಾಗಿ ಜಾಬ್ ಕ್ರಿಯೇಟ್ ಆಗ್ತಾ ಇದೆ, ಇವೆಲ್ಲರೂ ಪ್ರೊಪೋರ್ಷನೇಟಾಗಿ ಹೋಗ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ. ಭಾರತದಲ್ಲಿ ಸ್ವಾತಂತ್ರ್ಯಕ್ಕೆ ಮುನ್ನ ನಮ್ಮ ಪಾಪ್ಯುಲೇಷನ್ ಏನಿತ್ತು, ಸ್ವಾತಂತ್ರ್ಯ ಬಂದಾದ್ಮೇಲೆ ಈ 70 ವರ್ಷಗಳಲ್ಲಿ ನಮ್ಮ ಭಾರತದ ಜನಸಂಖ್ಯೆ ಎಲ್ಲಿಗೆ ಹೋಗಿ ರೀಚ್ ಆಗಿದೆ ಅನ್ನೋದನ್ನ ನೀವು ಪ್ರತಿಯೊಂದು ಒಬ್ಬರು ಕೂಡ ಯೋಚನೆ ಮಾಡಬೇಕಾಗಿದೆ. ಇದು ಕರೆಕ್ಟಾಗಿ ಜಾಬ್ಗಳು ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆಯಾ? ನಾವು ಇನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದಾಗ ಈ ನೀವು ಯಾರನ್ನು ದೂಷಿಸ್ತೀರಿ ಅಲ್ಲಿ? ಸರ್ಕಾರನ? ಸರ್ಕಾರ ಒಬ್ಬರೇನ ಇದೆ ಜವಾಬ್ದಾರಿ? ನೀವು ಪ್ರತಿಯೊಬ್ಬರು ಅಲ್ವೇ? ನೋಡೋಣ, ವರ್ಷಕ್ಕೆ ಬರ್ತಾ ಇರೋಂಥ ಈ ವಿಶ್ವವಿದ್ಯಾಲಯಗಳು ಕೂಡ ಪ್ರತಿ ವರ್ಷ ಏನು ಈಚೆ ಕಳಿಸ್ತಾ ಇದ್ದಾರೆ ಮಕ್ಕಳನ್ನ ತನ್ನ ಗ್ರಾಜ್ಯುಯೇಷನ್ ಮುಗಿಸಿ, ಅವ್ರಿಗೆ ಆ ಕೌಶಲ್ಯತೆಗಳು ಅಂದರೆ ಇಂಡಸ್ಟ್ರಿಗೆ ಏನು ಬೇಕಾಗಿದೆಯೋ ಆ ಕೌಶಲ್ಯತೆಗಳನ್ನು ಕೊಟ್ಟು ಕಳಿಸ್ತಾ ಇದೆಯಾ? ಅಥವಾ ಹುಡುಗರು ಇಂಡಸ್ಟ್ರಿಗೆ ಏನು ಬೇಕಾಗಿದೆಯೋ ಆ ಒಂದು ಕೌಶಲ್ಯತೆಯನ್ನು ಪಡ್ಕೊಂಡು ಬರ್ತಾ ಇದ್ದಾರೆ, ಅಥವಾ ಇಲ್ಲ ಹೊರಗಡೆ ಬಂದು ತನ್ನ ತಾನೇ ಅಥವಾ ಆ ವಿಶ್ವವಿದ್ಯಾಲಯದಲ್ಲಿ ಹೇಳ್ಕೊಡೋಂಥ ಸಿಲೆಬಸ್ ಬಿಟ್ಟು ತಾನು ಹೊರಗಡೆ ಬೇರೆ ಏನಾದರೂ ಅಷ್ಟು ಎಕ್ಸ್ಟ್ರಾ ಕಲಿತಾ ಇದ್ದಾರೆ, ಇದು ಕೂಡ ನೋಡಬೇಕಾಗುತ್ತೆ. ಈ ಒಂದು ಎರಡನ್ನು ನೋಡ್ತಾ ಇದ್ರೆ, ಯಾರನ್ನು ದೂಷಿಸ್ತಾ ಇದ್ರೆ ಅಂತ ನೋಡ್ತಾ ಹೋದರೆ ನೀವು ನಿರುದ್ಯೋಗಿಗಳಾಗಿ ಉಳ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವುದೋ ವಿದ್ಯಾಭ್ಯಾಸಕ್ಕೂ ಸಂಬಂಧ ಇದೆ ಅಂಥದ್ದು, ಅಥವಾ ನನಗೆ ಗೊತ್ತಿರೋ ಕೌಶಲ್ಯದೇನೂ ಏನೂ ಇಲ್ಲ, ಯಾವುದೋ ಒಂದು ಜಾಬ್ ಸೇರ್ಕೊಳ್ತೀನಿ, ಒಂದೇ ಯಾವುದೋ ಒಂದು ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಒಂದು ಯಾವ್ದಾದ್ರು ಜಾಬ್ ಸಿಕ್ಕಿದ್ರೆ ಅವಾಗ ಮಾಡ್ಕೊಂಡು ಹೋಗೋಣ ಅಂತ ಅಸಂತೋಷದ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಈ ವಿಶ್ವವಿದ್ಯಾಲಯಗಳು ಕೂಡ ಅವ್ರಿಗೊಂದು ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ತನ್ನ SSLC ಬಂದಾಗಾದರೂ ಆಗಲಿ, PUC ಬಂದಾಗಲೂ ಆದರೆ ಅಥವಾ ಗ್ರ್ಯಾಜುಯೇಷನ್ ಬಂದಾಗಲೂ ಅದಾಗಲಿ, ಯಾವಾಗಾದರೂ ಒಂದು ಕಡೆ ಈ ಹುಡುಗರಿಗೆ ಅವರು ಇಲ್ಲಿರೋಂಥ ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಇದೆ. ನಾನು ಹೇಳ್ತೀನಿ, ಮಕ್ಕಳಂತೂ ಯಾವ ಮಕ್ಕಳು ಕೂಡ ಟ್ಯಾಲೆಂಟ್ ಇಲ್ಲದೆ ಬಂದಿರೋಂಥವ್ರು.
ಪ್ರತಿಯೊಬ್ಬರಿಗೂ ಆಟ ಅವ್ರಲ್ಲಿರೋಂಥ ಒಂದು ಟ್ಯಾಲೆಂಟ್ನ ನೋಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿ ಮಾರ್ಗದರ್ಶನ ಮಾಡಿದ್ರೆ, ವೃತ್ತಿಪರ ಮಾರ್ಗದರ್ಶನ ನೋಡಿ ಕೊಟ್ಟು ಒಂದು ಅವ್ರಿಗೆ ಬೇಕಾದಂಥ ಒಂದು ಕೌಶಲ್ಯತೆಯನ್ನು ಅಂದರೆ ಆ ಪರ್ಟಿಕ್ಯುಲರ್ ಸ್ಕಿಲ್ಸ್ನ ಎಕ್ಸ್ಪರ್ಟೈಸ್ನ ಕೊಟ್ಬಿಟ್ಟು ಕಳಿಸ್ಕೊಟ್ರೆ ಖಂಡಿತ ಮಕ್ಕಳಿಗೆ ಜಾಬ್ ಸಿಗೋದಂತೂ ಗ್ಯಾರಂಟಿ ಇರುತ್ತೆ. ಇಲ್ಲ ಯೂಶ್ವಾಗಿ ಏನು ಮಾಡ್ತಾರೆ, ಯಾವುದೋ ಒಂದು ಹುಡುಗರು ಭಾಳಷ್ಟು ಕಾಲೇಜು, ನಾನು ಎಲ್ಲ ಕಾಲೇಜ್ ಬಗ್ಗೆ ಹೇಳ್ತಾ ಇಲ್ಲ, ಭಾಳಷ್ಟು ಕಾಲೇಜುಗಳಲ್ಲಿ ಸುಮ್ಮನೆ ಒಂದು ಮಾರ್ಕ್ಸ್ ತೊಗೊಂಡ್ರೆ ಇದನ್ನು ಮಾರ್ಕ್ಸ್ ಮೇಲೆ ಒಂದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು ಒಂದು ಒಂದು ಮಾರ್ಕ್ಸ್ ಕಾರ್ಡ್ ಕೊಟ್ಬಿಟ್ಟು ಒಂದು ಪ್ರೋಗ್ರಾಮ್ ಒಳ್ಳೆ ಪ್ರೋಗ್ರಾಮ್ ಮಾಡಿ ಕಳಿಸ್ಕೊಡ್ತಾರೆ. ಈಚೆಗೆ ಹುಡುಗರು ಕೂಡ ಆ ಸರ್ಟಿಫಿಕೇಟ್ ಬಂದಿದ್ದ ದಿನ ಅವತ್ತು ಯೋಚನೆ ಮಾಡ್ತಾರೆ ಮುಂದೇನು ಅಂತ. ಈ ಥರ ಆಗ್ಬಾರ್ದು. ಮಕ್ಕಳು ಕ್ಯಾಂಪಸ್ನಲ್ಲಿ ಇಂಟರ್ವ್ಯೂ ಮಾಡಿಕೊಂಡು ಅದರಲ್ಲಿ ಸೆಲೆಕ್ಟ್ ಆದರೆ ಓಕೆ, ಆಗಿಲ್ಲ ಅಂತೇಳಿದ್ರೆ ಮುಂದೇನು? ಯಾಕಂದರೆ ಹೊರಗಡೆ ಬಂದ ಮೇಲೆ ಕೆಲಸ ಸಿಗೋದು ಭಾಳಷ್ಟು ಕೆಲಸ ಕಷ್ಟ ಇದೆ. ಒಂದು ಕಡೆ ಎಲ್ಲಾದರೂ ಕೆಲಸ ಖಾಲಿ ಇದೆ ಅಂತ ಎಲ್ಲಾದರೂ ವಿಷಯ ಯಾವ್ದಾನ ಒಂದು ಇಂಡಸ್ಟ್ರಿಯಲ್ಲಿ ನೀವು ವೆಬ್ಸೈಟಲ್ಲೋ ಅಥವಾ ಪೇಪರಲ್ಲೋ ನೋಡಿಬಿಟ್ರೆ ಅದಕ್ಕೊಂದು ಸಾವಿರಾರು ಅಪ್ಲಿಕೇಶನ್ಸ್ ಬರುತ್ತೆ. ಆ ಸಾವಿರಾರು ಅಪ್ಲಿಕೇಶನ್ಸ್ಗಳು ಬಂದಾಗ ಹುಡುಗರಿಗೆ ಆ ಕಂಪ್ನಿಯವರು ಕೂಡ ಯಾರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಯೋಚನೆ ಮಾಡಿ. ಹುಡುಗ ಏನು ಮಾಡ್ತಾರೆ, ಹುಡುಗರು ಹುಡುಗಿರು ಆ ಕ್ಯಾಂಡಿಡೇಟು ಒಂದು ರೆಸ್ಯೂಮ್ ಒಂದು ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ, ಸ್ಟ್ಯಾಂಡರ್ಡ್ ರೆಸ್ಯೂಮೆ ಓಕೆ ಮಾಡಿಬಿಟ್ಟು ಅದನ್ನು ಒಂದು ಕವರಿಂಗ್ ಲೆಟರ್ ಕೂಡ ಹಾಕಲ್ಲ, ಜಸ್ಟ್ ಅವರಿಗೆ ಏನೋ ಒಂದು ಫಾರ್ವರ್ಡ್ ಮಾಡಬೇಕು ಅನ್ನೋಕ್ಕೋಸ್ಕರ ಫಾರ್ವರ್ಡ್ ಮಾಡ್ತಾರೆ. ಈಗಂತೂ ಇಮೇಲಲ್ಲಿ ಕಳಿಸೋದಂತೂ ಗ್ಯಾರಂಟಿ. ಫಾರ್ವರ್ಡ್ ಮಾಡ್ತಾರೆ, ಅದರಲ್ಲಿ ತಾನು ಒಂದು ಸ್ಪೆಷಲಾಗಿ ಏನು ಕಲ್ತ್ಕೊಂಡಿದ್ದೀನಿ, ಒಂದು ಸ್ಕಿಲ್ ಏನಿದೆ ನನಗೆ ಅದ್ರ ಬಗ್ಗೆ ಏನು ಮೆನ್ಷನ್ ಮಾಡಿದೆ ಅಂದರೆ ಕಳಿಸ್ಕೊಡ್ತಾರೆ. ಆ ಥರ ಇದ್ದಾಗ ಕಂಪ್ನಿಗಳು ಇವನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು? ಅಲ್ಲಿ ಬಂದಿರೋಂಥ ಸಾವಿರ ಅಪ್ಲಿಕೇಶನ್ಗಳಲ್ಲಿ ಇವ್ರನ್ನ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಹೇಳಿ? ಇವ್ರು ಯಾವುದೇ ಒಂದು ಎಕ್ಸ್ಟ್ರಾ ತನ್ನ ಒಂದು ಕೌಶಲ್ಯತೆ ಅಂದರೆ ಇವಾಗ ಅವ್ರ ಜಾಬ್ ಯಾವುದೋ ಪ್ರೊಫೈಲ್ ಡಿಫೈನ್ ಮಾಡಿರ್ತಾರೆ, ಆ ಜಾಬ್ ಡಿಫೈನ್ ಮಾಡಿರೋ ಪ್ರೊಫೈಲ್ಗೆ ನಾನು ಎಲ್ಲಿ ಸೂಟ್ ಆಗ್ತೀನಿ ಅಂತ ಹೇಳಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಆ ಕಂಪ್ನಿಯವ್ರು ಯಾಕೆ ಇವ್ರನ್ನ ರೆಸ್ಯೂಮ್ ತೊಗೊಂಡು ಹುಡ್ಕೊಂಡು ಹೋಗ್ತಾರೆ? ಅದಕ್ಕೆ ಯಾವಾಗಲೂ ಏನು ಮಾಡಿ, ನಿಮ್ಮ ಒಂದು ಕವರಿಂಗ್ ಲೆಟರ್ ಪ್ರಿಪೇರ್ ಮಾಡಿ, ಆ ಕವರಿಂಗ್ ಲೆಟರ್ ಪ್ರಕಾರ ಅದರಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿ ನಿಮ್ಮ ಜಾಬ್ ಪ್ರೊಫೈಲ್ಗೆ ಅಥವಾ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ಗೆ ನನ್ನ ಈ ಒಂದು ಎಕ್ಸ್ಟ್ರಾ ಸ್ಕಿಲ್ಸ್ ಎಲ್ಲ ಏನು ಕಲ್ತ್ಕೊಂಡಿದ್ದೀನಿ ಇದು ಮ್ಯಾಚ್ ಆಗ್ತಾ ಇದೆ ಅದನ್ನ ಕನ್ಸಿಡರ್ ಮಾಡಿ ಅಂತ ಕೇಳಬೇಕಾಗುತ್ತೆ. ವಿದ್ಯಾರ್ಥಿಗಳು ಕೂಡ ಕಾಲೇಜು ಹೊರಗಡೆ ಬಂದಾಗ ಒಂದು ಯೋಚನೆ ಮಾಡಬೇಕು, ನಾನು ಫ್ರೆಶರ್ ಅಂತ, ನನಗೆ ಯಾವುದೇ ಜಾಬ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇಲ್ಲ, ಮತ್ತು ನಾನು ಈ ಕಂಪ್ನಿಗಳು ಯಾಕೆ ತೊಗೊಳತ್ತೆ? ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಅಲ್ಲ ಸರ್ ನೀವು ಜಾಬ್ ಕೊಟ್ಟಾಗ ನನಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂತ ಅಲ್ವಾ? ಸೊ ಇಲ್ಲಿ ಎರಡು ಥರ ನೋಡ್ಕೊಳ್ಳಿ, ಒಂದು ಇಂಡಸ್ಟ್ರಿಯಿಂದ ನೋಡಿ, ಒಂದು ನಿಮ್ಮ ಕಡೆಯಿಂದ ನೋಡ್ಕೊಳ್ಳಿ, ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅಂತ ನೋಡ್ಕೊಳ್ಳಿ. ಸೊ ಇಂಡಸ್ಟ್ರಿಗೆ ಇಂಡಸ್ಟ್ರಿಯವ್ರಿಗೆ ಗೊತ್ತಿದೆ ಆಲ್ರೆಡಿ, ಅವರು ದೇ ಆರ್ ಎಜುಕೇಟೆಡ್, ದೇ ಆರ್ ಕ್ವಾಲಿಫೈಡ್, ಏನು ಅವರಿಗೆ ಒಂದು ನಾನು ಏನು ಕಂಪ್ನಿ ನಡೆಸ್ತಾ ಇದ್ದೀನಿ ಅದರಲ್ಲಿ ಇಷ್ಟು ಪ್ರಾಫಿಟ್ ತೆಗಿಬೇಕು, ಏನು ಕಂಪ್ನಿ ನಡೆಸಬೇಕು, ಯಾವ ಥರ ಜಾಬ್ ಪ್ರೊಫೈಲ್ ಬೇಕು ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಈಗ ನೀವು ಯೋಚನೆ ಮಾಡಬೇಕಾದ್ರೆ ಅಂದರೆ ನಾನು ಒಂದು ಈ ಕ್ವಾಲಿಫಿಕೇಶನ್ ಮಾಡಿಕೊಂಡು ಇದ್ರ ಜೊತೆಗೆ ನಾನು ಅಡಿಷ್ನಲ್ ಸ್ಕಿಲ್ ಸೆಟ್ ಏನೇನು ಬೇಕಿರಬೇಕು ಅನ್ನೋದು ಅಥವಾ ನನ್ನ ಜಾಬ್ ನಾನು ಈ ಥರ ಜಾಬ್ ಹೋಗಬೇಕು ಅಂದ್ಕೊಂಡಿದ್ದೀನಿ ಅದ್ರ ಪ್ರಕಾರವಾಗಿ ನಾನು ಈ ಥರ ಒಂದು ಜಾಬ್ ಸ್ಕಿಲ್ ಸೆಟ್ಗಳನ್ನ ನಾನು ಕಲ್ತ್ಕೋಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ ಅಲ್ವೇ? ಸೊ ಅದಕ್ಕೆ ಕರೆಕ್ಟಾಗಿ ನೀವು ರೆಡಿ ಆಗ್ತಾ ಬನ್ನಿ. ಕಂಪ್ನಿ ಕೂಡ ಒಂದೇನು ನೋಡುತ್ತೆ ಅಂದರೆ, ಇವೊಂದು ಅವರು ತನ್ನ ಎಕ್ಸ್ಪೀರಿಯನ್ಸ್ ಇರೋಂಥ ಕ್ಯಾಂಡಿಡೇಟ್ಗಳು ಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಕೆಲವು ಟೈಮಲ್ಲಿ ಅವ್ರೇನು ಮಾಡ್ತಾರೆ, ಆ ಹುಡುಗನಲ್ಲಿ ಕೆಲವು ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದರೆ, ಅದರಲ್ಲಿ ಕೆಲವು ಸ್ಕಿಲ್ಸ್ಗಳು ಮೆನ್ಷನ್ ಮಾಡಿದರೆ, ಇವರಿಗೆ ನಾನೇನಾದರೂ ಎಕ್ಸ್ಟ್ರಾ ನಾನು ಪರ್ಟಿಕ್ಯುಲರ್ ಟ್ರೈನಿಂಗ್ ಏನೋ ಕೊಟ್ಟರೆ ಮೋಲ್ಡ್ ಮಾಡ್ಬೋದಾ? ಮುಂದೆ ನಾನು ಏನು ನಾನು ಕಂಪ್ನಿನ ಬೆಳೆಸ್ತಾ ಹೋಗ್ತಾ ಇದ್ದೀನಿ ಅಥವಾ ನನಗೆ ಎಕ್ಸ್ಟ್ರಾ ಜಾಬ್ ನನಗೇನು ಬರ್ತಾ ಇದೆ ಇಂಡಸ್ಟ್ರಿಗೆ, ಈ ಹುಡುಗರಿಂದ ಕೆಲಸ ಮಾಡ್ಬೋದಾ ಅದನ್ನು ಯೋಚನೆ ಮಾಡಿ ಕೂಡ ಅವರು ಜಾಬ್ಗೆ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ನೀವು ಹುಡುಗರು ಇಂಟರ್ವ್ಯೂ ಹೋದಾಗ ಒಂದೇನು ನೋಡಬೇಕಾದ್ರು ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇದೆಯಾ ನಮ್ಮಲ್ಲಿ ಅಂತ ಯೋಚನೆ ಮಾಡಿ. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ಏನಂದ್ರೆ ಏನು? ಇದರಲ್ಲಿ ನಾನು ಈಗ ರೀಸೆಂಟ್ ಒಂದು ಒಂದು ಸಮೀಕ್ಷೆ ಅಂದರೆ ಒಂದು ಸರ್ವೆ ಮಾಡಿದ್ದಾರೆ, ಅದ್ರ ಪ್ರಕಾರ 8 particular ಆಗಿ ಈ ಎಂಪ್ಲಾಯಬಿಲಿಟಿ ಸ್ಕಿಲ್ಗಳು, 8 employability ಸ್ಕಿಲ್ಗಳು ಇರಬೇಕು ಅಂತ ಹೇಳ್ತಾರೆ. ಈ 8 employability ಸ್ಕಿಲ್ಗಳು ಯಾವ್ದಾದ್ರು ಅಂತ ನಾನು ಹೇಳ್ತಾ ಹೋಗ್ತೇನೆ, ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ. ನೀವು ಇದನ್ನು ನೀವು ಕೊನೆಯ ಭಾಗದಲ್ಲಿ ಬಂದು ಅಂದರೆ ನಿಮ್ಮ ಗ್ರ್ಯಾಜುಯೇಷನ್ ಮುಗ್ದಾದ್ಮೇಲೆ ನೋಡ್ಕೋಬೇಕಾಗಿರೋದಲ್ಲ, ಗ್ರ್ಯಾಜುಯೇಷನ್ ಸೇರ್ಕೊಂಡಿದ್ದಿಂದ ನೀವು ಫಾಲೋ ಮಾಡ್ಕೊಂಬಂದರೆ ನೀವು ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಓಕೆ.
ಈಗ ಅದನ್ನ ನೀವು ಪರ್ಫೆಕ್ಟ್ ಆಗಿ ನೀವು ಬಿಲ್ಡ್ ಮಾಡ್ಕೊಂತ ಹೋಗಿ. ಇದಕ್ಕೆ ಬೇಕಾದಂತ ಎಲ್ಲ ಸಲಹೆಗಳನ್ನ ಎಲ್ಲ ರೀತಿಯ ಟ್ರೈನಿಂಗ್ ಅನ್ನ ನಾನು ಈ ವಿಡಿಯೋ ಮುಖಾಂತರ ಕೊಡ್ತಾ ಇರ್ತೇನೆ. ಓಕೆ, ಪರ್ಟಿಕ್ಯುಲರ್ ಆಗಿ ನಮ್ಮ ಅರ್ಬನ್ ಹುಡುಗರಂತೂ ಅಂದ್ರೆ ನಗರ ಪ್ರದೇಶಗಳಲ್ಲಿ ಇರುವಂತಹ ಮಕ್ಕಳು ಬಹಳಷ್ಟು ಅದಕ್ಕೆ ಬಹಳಷ್ಟು ಒಂದು ಅವಕಾಶಗಳು ಇದೆ ಕಲ್ತ್ಕೊಳ್ಳಿಕ್ಕೆ ಬೇರೆ ಬೇರೆ ದಾರಿಗಳಿದೆ. ಬಟ್ ನಮ್ಮ ರೂರಲ್ ಅಂದ್ರೆ ಗ್ರಾಮೀಣ ಮಕ್ಕಳು ಬಹಳಷ್ಟು ಹಿಂದೆ ಇರ್ತಾರೆ. ಅವರಲ್ಲಿರೋಷ್ಟು ಟ್ಯಾಲೆಂಟು ತುಂಬಾ ಚೆನ್ನಾಗಿರುತ್ತೆ. ಅವರಲ್ಲಿ ಮಾಡಿ ಕೆಲಸ ಮಾಡಬೇಕು ಅನ್ನೋ ಒಂದು ಪಾಸಿಟಿವ್ ಆಟಿಟ್ಯೂಡ್ ಆಗಲಿ, ಅದು ಕೆಲಸ ಮಾಡಬೇಕು ಅನ್ನೋ ಒಂದು ಗಟ್ಟಿ ಒಂದು ಸ್ಟ್ರಾಂಗ್ ಪಾಸಿಟಿವ್ನೆಸ್ ಮತ್ತೆ ಅವ್ರ ಸಾಮರ್ಥ್ಯ ಏನಿದೆ ತುಂಬಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ ಆ ಏನೇನು ಈ 8 ಸ್ಕಿಲ್ಸ್ಗಳು ಏನು ಬೇಕೋ ಅಂತ ನಾನು ಹೇಳ್ತಾ ಹೋಗ್ತೇನೆ. ನೀವು ಖಂಡಿತ ಇದನ್ನೆಲ್ಲ ನೋಟ್ ಮಾಡಿಕೊಂಡು ನೀವು ಫಾಲೋ ಮಾಡ್ಕೊಂಡ್ಬಂತೀವಿ. ಈ ರೀತಿ ಬಹಳಷ್ಟು ವಿಡಿಯೋಗಳನ್ನ ನಾನು ಮುಂದೆ ತರಬೇಕು ಅಂತಿದ್ದೀನಿ. ಆ 8 ಸ್ಕಿಲ್ಗಳನ್ನ ನಾನು ಮುಂದಿನ ವಿಡಿಯೋಲ್ಲೇ ನೋಡಿ ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾನು ಕೆಲವು ಈ ಡಿಫ್ರೆಂಟ್ ಕಂಪ್ನಿಗಳಲ್ಲಿ ಯಾವ ಥರ ಜಾಬ್ಗಳಿರುತ್ತೆ ಅದಕ್ಕೆ ಜಾಬ್ ಡಿಸ್ಕ್ರಿಪ್ಷನ್ ಏನು ಮೆನ್ಷನ್ ಮಾಡಿರ್ತಾರೆ, ಆ ಜಾಬ್ ಡಿಸ್ಕ್ರಿಪ್ಷನ್ಗಳಿಗೆ ನೀವು ಯಾವ ರೀತಿ ರೆಡಿ ಆಗಬೇಕಾಗುತ್ತೆ ಇದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಖಂಡಿತ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ವಾರ ಕೂಡ ನಿಮ್ಮ ಹೊಸ ವಿಡಿಯೋಗಳನ್ನ ಬಿಡ್ತಾ ಇದ್ದಾಗ ನೋಡ್ತಾ ಹೋಗ್ಬೋದು, ನೀವು ಕಲಿತಾ ಹೋಗಿ ಖಂಡಿತ. ಓಕೆ, ಥ್ಯಾಂಕ್ ಯು ವೆರಿ ಮಚ್.